ವೀಕ್ಷಕರೇ ಕನ್ನಡ ಭಕ್ತಿ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ದೀಪಿಕಾ ಅಂಚಳ್ಕರ್ ಭಾರತೀಯ ಸಂಸ್ಕೃತಿ ಹಾಗೂ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಾಮಾನ್ಯವಾಗಿ ಎಲ್ಲರಿಗೂ ಆಸೆ ಇರುತ್ತೆ ನಾವು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಏರಬೇಕು ನಮಗೆ ಒಳ್ಳೆ ರೀತಿಯಾದಂಥ ಪ್ರಮೋಷನ್ ಸಿಗಬೇಕು ನಾವು ಮಾಡ್ತಾ ಇರುವಂಥ ಕೆಲಸದಲ್ಲಿ ನಮಗೆ ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆಯದಾಗಬೇಕು ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗಬೇಕು ಅಂದರೆ ನಮ್ಮ ಜಾತಕದಲ್ಲಿ ರಾಹು ಕೇತು ಶನಿ ಈ ರೀತಿಯಾಗಿ ಗ್ರಹಗಳು ಎಲ್ಲ ಚೆನ್ನಾಗಿರಬೇಕು ಈ ರೀತಿಯಾಗಿ ಚೆನ್ನಾಗಿರಬೇಕು ಅಂದರೆ ಜನರು ಏನು ಮಾಡ್ತಾರೆ ಅಂದರೆ ಈ ನವಗ್ರಹದ ಉಂಗುರವನ್ನು ಹಾಕೊತಾರೆ ನವಗ್ರಹದ ಉಂಗುರವನ್ನು ಹಾಕೊಂಡ್ರೆ ನಮಗೆ ನವಗ್ರಹದ ದೋಷಗಳು ಇರೋದಿಲ್ಲ ಅಂತ ಅವರ ಭಾವನೆ ಆಗಿರುತ್ತೆ ಆದರೆ ಕೆಲವೊಬ್ಬರಿಗೆ ಒಳ್ಳೆಯದಾಗಿದ್ರೂ ಕೂಡ ಮತ್ತೆ ಕೆಲವೊಬ್ಬರಿಗೆ ಈ ರೀತಿಯಾಗಿ ನವಗ್ರಹದ ಉಂಗುರವನ್ನು ಹಾಕೊಳ್ಳೋದ್ರಿಂದ ಕೆಟ್ಟದ್ದು ಆಗಿರೋದು ಉಂಟು ಆದ್ದರಿಂದ ನವಗ್ರಹದ ಉಂಗುರಗಳು ಏನಕ್ಕೆ ಉಪಯೋಗ ಆಗುತ್ತೆ ಅಂದರೆ ನಾವು ನವಗ್ರಹದ ಪೂಜೆ ಮಾಡಬೇಕಾದ್ರೆ ಅಥವಾ ಬೇರೆ ಪೂಜೆ ಮಾಡಬೇಕಾದ್ರೆ ನವಗ್ರಹದ ಉಂಗುರವನ್ನು ನವಗ್ರಹಕ್ಕೆ ಅಧಿಪತಿಯಾಗಿರುವಂಥ ಕೆಲವು ಸ್ಟೋನ್ಗಳನ್ನು ಇರುತ್ತೆ ಆ ಉಂಗುರದಲ್ಲಿ ಆ ಉಂಗುರವನ್ನು ಇಟ್ಟು ಪೂಜೆ ಮಾಡೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ ಆದರೆ ನವಗ್ರಹ ಉಂಗುರವನ್ನು ತೊಟ್ಕೊಳ್ಳೋದ್ರಿಂದ ಕೆಲವೊಬ್ಬರಿಗೆ ಒಳ್ಳೆಯದಾಗ್ಬೋದು ಆದರೆ ಕೆಲವೊಬ್ಬರಿಗೆ ಕೆಟ್ಟ ಪ್ರಭಾವ ಬೀರುತ್ತೆ ಆ ಉಂಗುರದಿಂದ ಯಾಕಂದರೆ ಅವರವರ ಜಾತಕದಲ್ಲಿ ನವಗ್ರಹಗಳು ಬೇರೆ ಸ್ಥಾನದಲ್ಲಿಯೇ ಇರುತ್ತೆ ಎಲ್ಲರಿಗೂ ಕೂಡ ನವಗ್ರಹದ ಉಂಗುರ ಒಂದು ಸೊಲ್ಯೂಷನ್ ಆಗಿರೋದಿಲ್ಲ ನವಗ್ರಹದ ಅನುಗ್ರಹ ಆಗಬೇಕು ಅಂದರೆ ನಾವು ನವಗ್ರಹದ ಪೂಜೆಯನ್ನು ಮಾಡಬೇಕು ಅದು ಯಾವ ರೀತಿ ನಾವು ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನವಗ್ರಹಕ್ಕೆ ಅಧಿಪತಿಯಾಗಿ ಕೆಲವು ಧಾನ್ಯಗಳು ಇರ್ತವೆ ನವಗ್ರಹ ಒಟ್ಟಿಗೆ ಒಂದೊಂದು ಗ್ರಹಕ್ಕೂ ಕೂಡ ಒಂದೊಂದು ಧಾನ್ಯ ಅಧಿಪತಿ ಆಗಿರುತ್ತೆ ಒಟ್ಟು ನವಗ್ರಹಕ್ಕೆ ಅಧಿಪತಿ ಸೂರ್ಯನಾಗಿರ್ತಾನೆ ಈ ಸೂರ್ಯಗ್ರಹಕ್ಕೆ ಈ ಗೋಧಿಯು ಅಧಿಪತಿತ್ವನ ಹೊಂದಿರುತ್ತೆ ಅದೇ ರೀತಿಯಾಗಿ ಚಂದ್ರಗ್ರಹಕ್ಕೆ ಅಕ್ಕಿ ಅಥವಾ ಭತ್ತ ಶ್ರೇಷ್ಠವಾಗಿರುತ್ತೆ ನವಗ್ರಹ ಪೂಜೆಯಲ್ಲಿ ನಾವು ಭತ್ತವನ್ನು ಇಟ್ಟರೆ ತುಂಬ ಒಳ್ಳೆಯದು ಮತ್ತು ಕುಜನಿಗೆ ನಾವು ತೊಗರಿ ಕಾಳನ್ನು ಇಡಬೇಕಾಗುತ್ತೆ ಅದೇ ರೀತಿಯಾಗಿ ಈ ಬುಧನಿಗೆ ಹೆಸರು ಕಾಳು ಶನಿಗೆ ಎಳ್ಳು ಶುಕ್ರನಿಗೆ ಅವರೆಕಾಳು ಗುರುವಿಗೆ ಕಡಲೆಕಾಳು ಅದೇ ರೀತಿಯಾಗಿ ರಾಹುವಿಗೆ ನಾವು ಉದ್ದಿನಕಾಳು ಮತ್ತು ಕೇತುವಿಗೆ ನಾವು ಹುರುಳಿಕಾಳನ್ನು ಇಡಬೇಕಾಗುತ್ತೆ ಈ ರೀತಿಯಾಗಿ ಈ ನವಧಾನ್ಯಗಳು ನವಗ್ರಹಕ್ಕೆ ಅಧಿಪತ್ಯತ್ವವನ್ನು ಹೊಂದಿರುತ್ತೆ ಈ ರೀತಿಯಾಗಿ ನಾವು ಒಂದು ಮುತ್ತಿಕೆಯಲ್ಲಿ ಎಲ್ಲವ ಮಣ್ಣಿನ ಪ್ಲೇಟ್ ಅಥವಾ ಮಣ್ಣಿನ ಮುತ್ತಿಕೆಯಲ್ಲಿ ನಾವು ಈ ನವಧಾನ್ಯವನ್ನು ಹಾಕಿ ಈ ನವಮೂಲಿಕಾ ತೈಲವನ್ನು ಹಾಕಬೇಕಾಗುತ್ತೆ ಈ ನವಮೂಲಿಕಾ ತೈಲ ಅಂದರೆ ಈ ನವಧಾನ್ಯದಲ್ಲಿ ಮಾಡಿರುವಂತಹ ತೈಲನೇ ಆಗಿರ್ಬೋದು ಅಥವಾ ಅದರ ಪತ್ರೆಯಲ್ಲಿ ಮಾಡಿರುವಂತಹ ತೈಲನೇ ಆಗಿರ್ಬೋದು ಅಥವಾ ಅದರ ಗಿಡದಲ್ಲಿ ಮಾಡಿರುವಂತಹ ಗಿಡ ಮರದಲ್ಲಿ ಮಾಡಿರುವಂತಹ ತೈಲನೇ ಆಗಿರ್ಬೋದು ಈ ನವಮೂಲಿಕಾ ತೈಲವನ್ನು ಆ ಮುತ್ತಿಕೆಯಲ್ಲಿ ಹಾಕಬೇಕಾಗುತ್ತೆ ಹಾಕಿದ ನಂತರ ಈ ತೈಲ ನಮಗೆ ಸಿಗಲಿಲ್ಲ ಇದು ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅಕಸ್ಮಾತ್ ನಮಗೆ ಸಿಗ್ಲಿಲ್ಲಪ್ಪ ಅಂದರೆ ನಾವು ಎಳ್ಳೆಣ್ಣೆಯನ್ನು ಕೂಡ ಹಾಕ್ಬೋದಾಗಿದೆ ಎಳ್ಳೆಣ್ಣೆ ಇನ್ನೂ ಶ್ರೇಷ್ಠವಾದದ್ದು ಏನಪ್ಪ ಅಂದರೆ ಹಸುವಿನ ತುಪ್ಪವನ್ನು ನಾವು ಹಾಕ್ಬೋದಾಗಿದೆ ಈ ರೀತಿಯಾಗಿ ನಾವು ಆ ಮುತ್ತಿಕೆಯಲ್ಲಿ ನವಧಾನ್ಯವನ್ನು ಹಾಕಿ ನವಮೂಲಿಕಾ ತೈಲ ಅಥವಾ ಎಳ್ಳೆಣ್ಣೆ ಅಥವಾ ಈ ತುಪ್ಪ ಹಸುವಿನ ತುಪ್ಪವನ್ನು ಹಾಕಬೇಕಾಗುತ್ತೆ ಮತ್ತು ಈ ನವ ಬಣ್ಣದ ಬತ್ತಿಯನ್ನು ಹಾಕಬೇಕಾಗುತ್ತೆ ಇದು ಕೂಡ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ಗಂದಿಗೆ ಅಂಗಡಿಯಾಗಿ ಹೋಗಿ ನವಗ್ರಹಕ್ಕೆ ಬೇಕಾಗಿರುವಂತಹ ಬತ್ತಿಗಳು ಬೇಕು ಅಂದರೆ ಕೇಳಿದ್ರೆ ಕೊಡ್ತಾರೆ ಅದು ಆಗಿಲ್ಲ ಅಂದರೆ ಈ ಹತ್ತಿಯ ಬತ್ತಿಯನ್ನೇ ನಾವು ಹಾಕ್ಬೋದಾಗಿದೆ ಈ ರೀತಿಯಾಗಿ ಹಾಕಿ ನಮ್ಮ ಹತ್ತಿರ ಇರುವಂತಹ ನವಗ್ರಹ ದೇವಾಲಯ ಹತ್ತಿರ ಇರುವಂತಹ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಇರುವಂತಹ ನವಗ್ರಹ ಆಲಯಕ್ಕೆ ಹೋಗಿ ನಾವು ಈ ಮುತ್ತಿಗೆಯನ್ನು ಇಟ್ಟು ದೀಪವನ್ನು ಹಚ್ಚಬೇಕಾಗುತ್ತೆ ಯಾವ ದಿಕ್ಕಿನಲ್ಲಿ ದೀಪ ಹಚ್ಚಬೇಕಪ್ಪ ಅಂದರೆ ಪೂರ್ವದ ದಿಕ್ಕಿನಲ್ಲಿ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ನಾವು ಈ ರೀತಿಯಾಗಿ ದೀಪವನ್ನು ಹಚ್ಚಬೇಕಾಗುತ್ತೆ ಮುಖ್ಯವಾಗಿ ತುಂಬ ಶ್ರೇಷ್ಠ ಅಂದರೆ ನಾವು ಪೂರ್ವ ದಿಕ್ಕಿನಲ್ಲಿ ನಾವು ದೀಪವನ್ನು ಬೆಳಗಿಸ್ಬೇಕಾಗುತ್ತೆ ಯಾಕಂದರೆ ಈ ನವಗ್ರಹಗಳಿಗೆ ಅಧಿಪತಿ ಆಗಿರುವವನು ಸೂರ್ಯ ಸೂರ್ಯ ಹುಟ್ಟುವಂತಹ ದಿಕ್ಕು ಪೂರ್ವ ದಿಕ್ಕಾಗಿರುತ್ತೆ ಆದ್ದರಿಂದ ಪೂರ್ವ ದಿಕ್ಕಿನಲ್ಲಿ ನಾವು ದೀಪವನ್ನು ಬೆಳಗಿಸ್ಬೇಕಾಗುತ್ತೆ ಈ ರೀತಿ ದೀಪವನ್ನು ಬೆಳಗಿಸುವ ಸಂದರ್ಭದಲ್ಲಿ ನಾವು ಈ ಮಂತ್ರವನ್ನು ಪಠನೆ ಮಾಡಬೇಕಾಗುತ್ತೆ ಆ ಮಂತ್ರ ಏನಪ್ಪ ಅಂದರೆ ಓಂ ಭಗವತೆ ಗ್ರಹಾಧಿಪತೆಯೇ ಸೂರ್ಯಗ್ರಹಯೇ ನಮಃ ಇನ್ನೊಂದ್ಸಲಿ ಹೇಳ್ತೀನಿ
ಓಂ ಭಗವತೆ ಗ್ರಹಾಧಿಪತಯೇ ಸೂರ್ಯಗ್ರಹಯೇ ನಮಃ ಈ ರೀತಿಯಾಗಿ ಮಂತ್ರವನ್ನು ನಾವು 108 ಬಾರಿ ಅಲ್ಲಿ ಜಪವನ್ನು ಮಾಡಬೇಕಾಗುತ್ತೆ, ಪೂಜೆಯನ್ನು ಮಾಡಿ. ನಂತರ 108 ಬಾರಿ ಆಗಿಲ್ಲ ಅಂದರೆ 21 ಬಾರಿ ನಾವು ಮಂತ್ರವನ್ನು ಜಪ ಮಾಡ್ಕೋಬೋದಾಗಿದೆ ಅಥವಾ ಪಠಣೆಯನ್ನು ಮಾಡ್ಕೋಬೋದಾಗಿದೆ. ಮತ್ತು ನಾವು ನಾವು ನವಗ್ರಹಕ್ಕೆ ಪೂಜೆ ಮಾಡಿದ ನಂತರ ನೈವೇದ್ಯವನ್ನು ನಾವು ಸ್ವೀಕರಿಸ್ಬೋದಾ ಇಲ್ವಾ ಅನ್ನುವ ಪ್ರಶ್ನೆ ಬಂದರೆ ಎಲ್ಲರೂ ಹೇಳ್ತಾರೆ ನವಗ್ರಹಕ್ಕೆ ಪೂಜೆ ಮಾಡಿರುವಂತಹ ನೈವೇದ್ಯವನ್ನು ನಾವು ಸ್ವೀಕರಣೆ ಮಾಡಬಾರ್ದು ಅಂತ. ಆದರೆ ನವಗ್ರಹದ ಅನುಗ್ರಹ ಅದರ ಮೇಲೆ ಇರುವ ಕಾರಣ ನಾವು ಆ ಪ್ರಸಾದವನ್ನು ಸ್ವೀಕಾರ ಮಾಡ್ಕೋಬೋದು. ಆ ಪ್ರಸಾದ ನಾವು ಏನು ಇಡ್ಬೋದು ಅಂದರೆ ಎಲೆ ಅಡಿಕೆ ಮತ್ತು ಬಾಳೆಹಣ್ಣನ್ನು ನಾವು ನವಗ್ರಹಕ್ಕೆ ನೈವೇದ್ಯವಾಗಿ ಇಡ್ಬೋದಾಗಿದೆ. ಈ ರೀತಿಯಾಗಿ ನೈವೇದ್ಯವಾಗಿ ಇಟ್ಟ ಹಣ್ಣನ್ನ ನಾವು ಪ್ರಸಾದ ರೂಪದಲ್ಲಿ ನಾವು ತಿನ್ನ. ಶ್ರೀ ಭದ್ರಕಾಳಿ ದೇವಿ ಜ್ಯೋತಿಷ್ಯ ಕೇಂದ್ರ, ಕೇರಳದ ನಂಬರ್ 1 ಜ್ಯೋತಿಷ್ಯರು, ಕೇರಳದ ಭದ್ರಕಾಳಿ ದೇವಿ ಉಪಾಸಕರು. ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಮೋಸ, ಹಣಕಾಸಿನ ತೊಂದರೆ, ಸಂತಾನ, ಆರೋಗ್ಯ ಸಮಸ್ಯೆ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ನೀವು ಇಷ್ಟಪಟ್ಟವರು ವ್ಯಕ್ತಿ ನಿಮ್ಮಂತೆ ಆಗಲು, ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಪರಿಹಾರ ಶಾಸ್ತ್ರ ಪದ್ಧತಿಯಿಂದ ಕೇವಲ 3 ದಿನಗಳಲ್ಲಿ ಪರಿಹಾರ ಮಾಡಿಕೊಳ್ಳುತ್ತಾರೆ. ನಂಬಿ ಹಿಂದೆ ಕರೆ ಮಾಡಿ ಅಥವಾ ಭೇಟಿ ಕೊಡಿ, 100% ಗ್ಯಾರಂಟಿ ಪರಿಹಾರ. ಪ್ರಧಾನ ಜ್ಯೋತಿಷ್ಯರು ಪಂಡಿತ್ ಪವನ್ ಶರ್ಮಾ. ದೂರವಾಣಿ ಸಂಖ್ಯೆ 6366667626. ಇದರಿಂದ ಯಾವ ದೋಷವೂ ಕೂಡ ಉಂಟಾಗೋದಿಲ್ಲ. ಅದೇ ರೀತಿಯಾಗಿ ನವಗ್ರಹ ಆಲಯಕ್ಕೆ ಹೋದ ನಂತರ ನಾವು ಮನೆಗೆ ಹಿಂತಿರುಗಿದ ನಂತರ ನಾವು ಕಾಲು ತೊಳೆದುಕೊಂಡು ಮನೆಯೊಳಗಡೆ ಬರಬೇಕು ಅಂತ ನಿಯಮ ಇದೆ ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ. ಆದರೆ ನವಗ್ರಹದ ಅನುಗ್ರಹ ನಮ್ಮ ಮೇಲೆ ಆಗಿರುತ್ತೆ. ನಾವು ಅಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿರುವ ಕಾರಣ ನಾವು ನವಗ್ರಹ ಆಲಯದಿಂದ ಮನೆಗೆ ವಾಪಸ್ ಬರುವ ಸಂದರ್ಭದಲ್ಲಿ ನಾವು ಕಾಲು ತೊಳೆದು ಮನೆಗೆ ಬರಬಾರ್ದು, ಸೀದಾ ಮನೆ ಒಳಗಡೆ ಬರಬೇಕು. ಇದರಿಂದ ನವಗ್ರಹದ ಅನುಗ್ರಹ ನಮಗೆ ಪೂರ್ಣ ರೀತಿಯಲ್ಲಿ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನವಗ್ರಹದ ಪೂಜೆಯನ್ನು ಮಾಡೋದ್ರಿಂದ ನಮಗೆ ಯಾವ ನವಗ್ರಹ ದೋಷ ಇದ್ದರೂ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ. ನಾವು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಏರುವಂತಹ ಸಾಧ್ಯತೆ ಉಂಟಾಗ್ತಾ ಹೋಗುತ್ತೆ ಈ ರೀತಿಯಾಗಿ ಪೂಜೆ ಮಾಡೋದ್ರಿಂದ. ಈ ರೀತಿಯಾಗಿ ಪೂಜೆ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.